ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಲೋಕಸಭಾ ಚುನಾವಣೆ ಗೆಲ್ಲಲು ಮೈತ್ರಿ ಕಾಂಗ್ರೆಸ್ ನಡುವೆ ಫೈಟ್. ಬಿಜೆಪಿ ಹಿಂದುತ್ವದ ಕಾರ್ಡ್ಗೆ ಪ್ರತಿಯಾಗಿ ಕಾಂಗ್ರೆಸ್ನಿಂದ ಜಾತ್ಯತೀತ ಕಾರ್ಡ್. ಪ್ರಚಾರದ ವೇಳೆ ಜಾತ್ಯತೀತ ಸಂದೇಶ ರವಾನಿಸಲು ಪ್ಲಾನ್. ಲೋಕ ಕದನ ಗೆಲ್ಲಲು ಮತ್ತೆ ಜೋಡೆತ್ತು ಎಂಟ್ರಿ ಫಿಕ್ಸ್. ಜಂಟಿ ಯಾತ್ರೆ ಮೂಲಕ ಮತ ಬೇಟೆಗೆ ಡಿಕೆಶಿ ಸಿದ್ದು ಪ್ಲಾನ್. ಹಳೆ ಮೈಸೂರು ಭಾಗದಲ್ಲಿ ಮೊದಲ ಹಂತದ ಕ್ಯಾಂಪೇನ್. ಕಾಂಗ್ರೆಸ್ಗೆ ಕಗ್ಗಂಟಾಗಿರೋ ಕೋಲಾರ ಚಾಮರಾಜನಗರ ಕ್ಷೇತ್ರ. ಕೋಲಾರದಲ್ಲಿ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣಗಳ ತಿಕ್ಕಾಟ. ಚಾಮರಾಜನಗರದಲ್ಲಿ ಸ್ಪರ್ಧೆಗೆ ಸಚಿವ ಮಹದೇವಪ್ಪ ನಿರಾಕರಿಸಿದ್ದಕ್ಕೆ ತಲೆಬಿಸಿ. ಬೆಂಗಳೂರು ಗ್ರಾಮಾಂತರಕ್ಕಾಗಿ ಚಕ್ರವ್ಯೂಹ ರಚಿಸಿದ ಕಮಲ ಪಡೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲುವಿನ ದಡ ಮುಟ್ಟಿಸಲು ಅಷ್ಟದಿಕ್ಪಾಲಕರಿಗೆ ಮಣೆ. 8 ವಿಧಾನಸಭಾ ಕ್ಷೇತ್ರದ ಹೊಣೆ ಒಬ್ಬೊಬ್ಬ ಶಾಸಕರ ಹೆಗಲಿಗೆ. ಮಂಡ್ಯ ಅಖಾಡಕ್ಕೆ ಎಚ್ ಡಿ ಕುಮಾರಸ್ವಾಮಿ ಬಿಗ್ ಎಂಟ್ರಿ. ಸುಮಲತಾ ಟಿಕೆಟ್ ರೇಸ್ನಿಂದ ಔಟ್. ಕೇಂದ್ರಕ್ಕೂ ಹತ್ತಿರ ಆಗೋ ಲೆಕ್ಕಾಚಾರ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ದಳಪತಿ. ಕಾವೇರುತ್ತಿದೆ ಮಂಡ್ಯ ಕಣ. ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯಲು ದಳಪತಿಗಳ ರಣತಂತ್ರ. ಮಗನ ಸೋಲಿನ ಸೇಡು ತೀರಿಸಿಕೊಳ್ಳಲು ತಂದೆ ಎಂಟ್ರಿ. ಕಾಂಗ್ರೆಸ್ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕ್ತಾರಾ ಎಚ್ ಡಿ ಕೆ? ಉತ್ತರ ಕನ್ನಡದಲ್ಲಿ ಬಿಜೆಪಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು ಕಾಂಗ್ರೆಸ್ ಪ್ಲಾನ್. ಮರಾಠ ಸಮುದಾಯದ ಅಂಜಲಿ ನಿಂಬಾಳ್ಕರ್ಗೆ ಟಿಕೆಟ್. ಮರಾಠಿಗರು ಹೆಚ್ಚಾಗಿರೋ ಕಿತ್ತೂರು ಖಾನಾಪುರ ಭಾಗದಲ್ಲಿ ಹೆಚ್ಚು ಮತಗಳಿಸೋ ಲೆಕ್ಕಾಚಾರ. ಡಾಕ್ಟರ್ ಸುಧಾಕರ್ಗೆ ಟಿಕೆಟ್ ನೀಡ್ತಾರೆ ಎಂಬ ಸುದ್ದಿ ಬೆನ್ನಲ್ಲೇ ಸಿಡಿದೆದ್ದ ಎಸ್ಆರ್ ವಿಶ್ವನಾಥ್. ಮಗನಿಗೆ ಕೊಡಿ, ಇಲ್ಲವೇ ನನಗೆ ಟಿಕೆಟ್ ಕೊಡಿ, ಇಲ್ಲದಿದ್ರೆ ಶಾಸಕ ಸ್ಥಾನ ತ್ಯಜಿಸಿ ಲೋಕಸಭೆಗೆ ಸ್ಪರ್ಧಿಸ್ತೀನಿ ಎಂದು ವಾರ್ನಿಂಗ್. ಸಿದ್ದೇಶ್ವರ್ ವಿರುದ್ಧ ರೇಣುಕಾಚಾರ್ಯ ಟೀಂ ಬಂಡಾಯ. ರೇಣುಕಾ ಮನವೊಲಿಸಲು ಸಿದ್ದೇಶ್ವರ್ ಪತ್ನಿ ಗಾಯತ್ರಿ, ಪುತ್ರ ಸರ್ಕಸ್. ಹೊನ್ನಾಳಿ ಮನೆಗೆ ತೆರಳಿ ಮಾತುಕತೆ ನಡೆಸಿದ್ರು ತಣ್ಣಗಾಗದ ಮಾಜಿ ಶಾಸಕ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಹೃದಯ ಶಸ್ತ್ರಚಿಕಿತ್ಸೆ ಹಿನ್ನೆಲೆ. ಎಚ್ ಡಿ ಕೆ ಆರೋಗ್ಯ ವಿಚಾರಿಸಿದ ಗೃಹ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ ದೂರವಾಣಿ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ ಬಿಜೆಪಿ ವರಿಷ್ಠರು. ಬಳ್ಳಾರಿಯಲ್ಲಿ ಚುನಾವಣಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. ಆಲೂರು ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ 12.51 ಲಕ್ಷ ಹಣ ಸೀಸ್. ಬಳ್ಳಾರಿ ನಗರದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಕುಕ್ಕರ್ ವಶ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕೇಜ್ರಿವಾಲ್ ಅರೆಸ್ಟ್. ದೆಹಲಿಗೆ ಸಿಎಂಗೆ ಮೆಡಿಕಲ್ ಟೆಸ್ಟ್. ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಸಜ್ಜು. ದೇಶಾದ್ಯಂತ ಪ್ರತಿಭಟನೆಗೆ ಆಮ್ ಆದ್ಮಿ ಕರೆ. ಸುಪ್ರೀಂ ಕೋರ್ಟ್ನಲ್ಲಿಂದು ಕೇಜ್ರಿವಾಲ್ಗೆ ಸಿಗುತ್ತಾ ರಿಲೀಫ್. ಇಡಿ ಬಂಧನ ವಿರೋಧಿಸಿ ಆಪ್ ನಾಯಕರಿಂದ ಸುಪ್ರೀಂಗೆ ಅರ್ಜಿ. ವಿಚಾರಣೆ ಕೈಗೆತ್ತಿಕೊಳ್ಳಲಿರುವ ಸರ್ವೋಚ್ಚ ನ್ಯಾಯಾಲಯ. ಮಗು ದತ್ತು ಪಡೆಯುವಲ್ಲಿ ಕಾನೂನು ಉಲ್ಲಂಘನೆ ಆರೋಪ. ರೀಲ್ಸ್ ಸ್ಟಾರ್ ಸೋನು ಗೌಡಾಳನ್ನ ಬಂಧಿಸಿದ ಬ್ಯಾಡರಹಳ್ಳಿ ಪೊಲೀಸರು. ಚೈಲ್ಡ್ ವೆಲ್ಫೇರ್ ಕಮಿಟಿಯಿಂದ ದೂರು ದಾಖಲು. ಕೊಡಿಗೇಹಳ್ಳಿ ಲಕ್ಷ್ಮೀ ಬ್ಯಾಂಕರ್ಸ್ ದರೋಡೆ ಯತ್ನ ಬೆನ್ನಲ್ಲೇ ಹಲವು ಕೃತ್ಯ ಬೆಳಕಿಗೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲೂ ಕೈಚಳಕ ತೋರಿದ್ದ ಗ್ಯಾಂಗ್. ಈ ಖತರ್ನಾಕ್ ಗ್ಯಾಂಗ್ ಮೇಲಿದೆ 2ಕ್ಕೂ ಹೆಚ್ಚು ಪ್ರಕರಣಗಳು. ಬೇಸಿಗೆ ಆರಂಭ ಆಗ್ತಿದ್ದಂತೆ ಯಾದಗಿರಿಯಲ್ಲಿ ಜಲಕ್ಷಾಮ. ಹನಿ ಹನಿ ನೀರಿಗೂ ಪರದಾಟ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಜಲಸಂಕಟ. ಬಿಂದಿಗೆಯೊಂದಿಗೆ ಸ್ಕೂಲ್ಗೆ ಬರೋ ಅನಿವಾರ್ಯತೆ. ಇಂದಿನಿಂದ ಐಪಿಎಲ್ ಟಿ20 17ನೇ ಆವೃತ್ತಿ ಆರಂಭ. ಮೊದಲ ಪಂದ್ಯದಲ್ಲೇ ಆರ್ಸಿಬಿ ಸಿಎಸ್ಕೆ ಮಧ್ಯೆ ಹೈವೋಲ್ಟೇಜ್ ಪಂದ್ಯ. ಶುಭಾರಂಭದ ನಿರೀಕ್ಷೆಯಲ್ಲಿ ಉಭಯ ತಂಡಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.